ಬೆಳ್ಳಿ ಕಾಲುಂಗ್ರ ಸಿನಿಮಾವನ್ನು ನೋಡಬೇಕಾದ್ರೆ, ಸಿಂಧೂರ ತಿಲಕವನ್ನು ನೋಡಬೇಕಾದ್ರೆ, ತವರು ಮನೆ ಉಡುಗೊರೆಯನ್ನು ನೋಡಬೇಕಾದ್ರೆ ಅಷ್ಟೇ ಯಾಕೆ, ಮಾಲಾಶ್ರೀ ಮಾಮಾಶ್ರೀಯನ್ನು ನೋಡಬೇಕಾದ್ರೆ, ನಗರದಲ್ಲಿ ನಾಯಕರನ್ನು ನೋಡಬೇಕಾದ್ರೆ, ಎಲ್ಲಕ್ಕೂ ಮಿಗಿಲಾದಂತಹ ಶ್ರುತಿ ಸಿನಿಮಾವನ್ನು ನೋಡಬೇಕಾದ್ರೆ, ನಮ್ಮನ್ನು ಬಿಟ್ಟು ಬಿಡದೆ ಕಾಡುವಂತಹ ನಟ ಅಂದರೆ ಅದು ಸುನಿಲ್ ಅವರು. ಅತ್ಯಂತ ಸುಂದರ ನಟ ಸುನಿಲ್, ಕನ್ನಡ ಸಿನಿಮಾ ರಂಗದಲ್ಲಿ ಭರವಸೆಯ ಕಲಾವಿದ, ಭರವಸೆಯ ನಾಯಕ ನಟ ಅನ್ನೋ ಖ್ಯಾತಿಗೆ ಒಳಗಾಗಿದ್ದವರು. ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಇವರು ಬೆಳೀತಾರೆ ಅನ್ನೋ ಭರವಸೆಯನ್ನು ಅವತ್ತಿಗೆ ಬಿತ್ತಿದ್ದವರು. ಇಂತಹ ಸುನಿಲ್ ನಮ್ಮಿಂದ ದೂರವಾಗಿ 30 ವರ್ಷಗಳೇ ಕಳೆದು ಹೋಯಿತು ಕಣ್ರಿ. ನಂಬೋದಕ್ಕೆ ಆಗೋದಿಲ್ಲ ಇಷ್ಟು ಬೇಗ 8 ವರ್ಷ ಆಯ್ತಾ ಅಂತ. ಆದರೆ ಅವತ್ತಿನ ಆ ಅಪಘಾತದಂತಹ ದುರ್ಘಟನೆ ನಡೆಯೋದಕ್ಕೆ ಮತ್ತು ನಡೆದ ನಂತರ ಆದಂತಹ ಘಟನೆಗಳಿಗೆ ಕನ್ನಡಿಗರು ಸಾಕ್ಷಿ. ಅವರೊಂದಿಗಿನ ನೆನಪು ಅದೆಷ್ಟು ಮಧುರ ಅಂದರೆ, ಬಹುತೇಕ ಸಿನಿಮಾಗಳು ಕನ್ನಡಿಗರಿಗೆ ಆಲ್ ಟೈಮ್ ಫೇವರೇಟ್. ಅದರಲ್ಲೂ ಮಾಲಾಶ್ರೀ ಮತ್ತು ಸುನೀಲ್ ಅವರ ಜೋಡಿ ತೆರೆ ಮೇಲೆ ಕಾಣಿಸಿಕೊಂಡ್ರೆ ಆ ಸಿನಿಮಾ ಜನರಿಗೆ ಫೇವರೇಟ್ ಸ್ಥಾನದಲ್ಲಿ ನಿಲ್ತಾ ಇತ್ತು. ಹಾಗಂತ ಇವರು ತೆರೆ ಮೇಲಷ್ಟೇ ಅಲ್ಲ, ನಿಜ ಜೀವನದಲ್ಲೂ ಕೂಡ ಬಣ್ಣದ ಕನಸುಗಳನ್ನು ಕಟ್ಟಿಕೊಂಡಂತಹ ಜೋಡಿ. ಮುಂದೆ ಒಟ್ಟಿಗೆ ಹಸೆಮಣೆ ಏರ್ತಾರೆ ಅಂತಾನೆ ಹೇಳಲಾಗಿತ್ತು. ಪ್ರೀತಿಯಲ್ಲಿ ಬಿದ್ದಿದ್ದಾರೆ ಅನ್ನೋ ಮಾತಾಯಿತು, ಗುಲ್ಲಾಯಿತು. ಆದರೆ ಅದನ್ನು ಸ್ಪಷ್ಟಪಡಿಸುವ ಮುಂಚೆಯೇ ಆ ವಿಧಿ ಇವರ ಎದೆಯೊಳಗಿದ್ದಂತಹ ಸಂತೋಷವನ್ನು ಸಹಿಸಲಿಲ್ಲ ಅನ್ನೋದು ಸತ್ಯ. ಮ್ಯಾನ್ ಪ್ರಪೋಸಸ್ ಗಾಡ್ ಡಿಸ್ಪೋಸಸ್ ಅನ್ನೋ ಹಾಗೆ ಎಲ್ಲವೂ ಹಾಗೇನೆ ನಡೆದು ಹೋಯಿತು. ಆದರೂ ಸುನೀಲ್ ಅವರಂದರೆ ಸದಾ ನೋಡೋ ಸೂರ್ಯೋದಯ ಇದ್ದ ಹಾಗೆ. ವಿಚಿತ್ರ ನೋಡಿ, ಮಾಲಾಶ್ರೀಯವರ ಜೊತೆಗೆ ಸುನೀಲ್ ಅಷ್ಟೆಲ್ಲ ಸಿನಿಮಾಗಳನ್ನು ಮಾಡಿದ್ದಾರೆ, ಅಷ್ಟೆಲ್ಲ ಸಿನಿಮಾಗಳಲ್ಲಿ ಜೊತೆಯಾಗಿ ಕಾಣಿಸಿಕೊಂಡಿದ್ದಾರೆ. ಆದರೆ ಅವರ ಕೊನೆಯ ಸಿನಿಮಾ ಮಾತ್ರ ಮಾಲಾಶ್ರೀಯವರ ಜೊತೆಗೆ ನಡೆಸೋದಕ್ಕೆ ಸಾಧ್ಯವಾಗಲಿಲ್ಲ. ಹಾಗಾದರೆ ಅವರ ಕೊನೆಯ ಸಿನಿಮಾಗೆ ಯಾರು ನಾಯಕಿಯಾಗಿದ್ದು? ಶ್ರುತಿ. ಸುನೀಲ್ ಅವರು ಸುಮಾರು 27 ಸಿನಿಮಾಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. 27 ಸಿನಿಮಾಗಳ ಪೈಕಿ ನಂಬ್ತಿರೋ ಇಲ್ವೋ 12 ಸಿನಿಮಾಗಳಲ್ಲಿ ನಾಯಕಿಯಾಗಿ ನಟಿಸಿದ್ದು ಮಾಲಾಶ್ರೀಯವರು. ಮನಮೆಚ್ಚಿದ ಸೊಸೆ, ಬೆಳ್ಳಿ ಕಾಲುಂಗುರ, ಮಾಲಾಶ್ರೀ ಮಾಮಾಶ್ರೀ, ಸಿಂಧೂರ ತಿಲಕ, ತವರುಮನೆ ಉಡುಗೊರೆ, ಮಾಂಗಲ್ಯ, ಹಳ್ಳಿಕೃಷ್ಣ, ಡೆಲ್ಲಿ ರಾಧ, ನಗರದಲ್ಲಿ ನಾಯಕರು, ಸ್ನೇಹದ ಕಡಲಲ್ಲಿ, ಸಾಹಸಿ, ಮರಣ ಮೃದಂಗ, ಕಲಿಯುಗ ಸೀತೆ, ಹೀಗೆ ಸುನೀಲ್ ಮಾಡಿರುವಂತಹ ಸಿನಿಮಾಗಳು, ಮಾಲಾಶ್ರೀಯವರ ಜೊತೆಗೆ ನಟಿಸಿರುವಂತಹ ಸಿನಿಮಾಗಳು ಹೀಗೆ ಪಟ್ಟಿ ಬೆಳೆಯುತ್ತಾ ಹೋಗುತ್ತೆ. ಮಾಲಾಶ್ರೀಯವರನ್ನು ಬಿಟ್ಟರೆ ಸುನೀಲ್ ಹೆಚ್ಚು ಜೊತೆಯಾಗಿ ಕಾಣಿಸಿಕೊಂಡಿರುವ ನಟಿ ಅಂದರೆ ಅದು ಶ್ರುತಿಯವರು. ಶ್ರುತಿ, ದಾಕ್ಷಾಯಿಣಿ, ಸಿಂಧೂರ ತಿಲಕ ಇದು ಅತ್ಯುತ್ತಮ ಉದಾಹರಣೆ. ಅಷ್ಟೇ ಅಲ್ಲ, ಸುನೀಲ್ ಕಟ್ಟ ಕಡೆಯದಾಗಿ ಕಾಣಿಸಿಕೊಂಡಂತಹ ಸಿನಿಮಾವಾದಂತಹ ಪಂಜರದ ಗಿಳಿ ಸಿನಿಮಾದಲ್ಲೂ ಕೂಡ ಶ್ರುತಿ ಅವರೇ ಹೀರೋಯಿನ್. ಬಹುಶಃ ಮಾಲಾಶ್ರೀಯವರನ್ನು ಹೊರತುಪಡಿಸಿದರೆ ಸುನೀಲ್ ಅವರೊಂದಿಗೆ ಹೆಚ್ಚಿನ ಹಿಟ್ಗಳನ್ನು ಕೊಟ್ಟ ನಾಯಕಿಯೂ ಕೂಡ ಶ್ರುತಿಯವರೇ. ಪ್ರತಿಯೊಬ್ಬರೂ ಹೇಳೋ ಹೆಸರು ಶ್ರುತಿನೇ. ಆದರೆ ಯಶಸ್ಸಿನ ವಿಚಾರದಲ್ಲಿ ತುಲನೆ ಮಾಡುವುದಾದರೆ ಶ್ರುತಿಯವರಿಗಿಂತಲೂ ಹೆಚ್ಚೆಂದಾಗಿ ಮಾಲಾಶ್ರೀಯವರು ಆ ಒಂದು ಯಶಸ್ಸನ್ನು ಸುನೀಲ್ ಅವರಿಗೂ ಕೊಟ್ಟಿದ್ದಾರೆ. ಭಾಗಶಃ 90%ರಷ್ಟು ಸಿನಿಮಾಗಳು ಸುನೀಲ್ ವೃತ್ತಿ ಜೀವನದ ದೊಡ್ಡ ಗೆಲುವಿನ ಹೆಜ್ಜೆ ಗುರುತುಗಳಾಗಿರೋದು ಹಾಗೂ ವಿಶಿಷ್ಟವಾಗಿ ಗುರುತಿಸಲ್ಪಡುವಂತಹ ಸಿನಿಮಾಗಳಾಗಿವೆ. ಕೆಲವೊಂದು ಸಿನಿಮಾಗಳಲ್ಲಿ ಶ್ರುತಿಯವರು ಆ ಒಂದು ಯಶಸ್ಸನ್ನು ಕೊಟ್ಟರೂ ಸಹ ಕೊನೆಯ ಸಿನಿಮಾವಾದಂತಹ ಪಂಜರದ ಗಿಳಿಯಲ್ಲಿ ಆ ಗೆಲುವನ್ನು ಮುಂದುವರಿಸೋದಕ್ಕೆ ಸಾಧ್ಯವಾಗಲಿಲ್ಲ. ಸ್ನೇಹಿತರೆ, ನಿಮಗೆ ಶ್ರುತಿ ಮತ್ತು ಸುನೀಲ್ ಹಾಗೂ ಶ್ರುತಿ, ಮಾಲಾಶ್ರೀ ಮತ್ತು ಸುನೀಲ್ ಹೀಗೆ ಈ ಮೂವರ ಕಾಂಬಿನೇಷನ್ನಲ್ಲಿ ಬಂದಿರುವಂತಹ ಸಿನಿಮಾಗಳ ಪೈಕಿ ಅತ್ಯುತ್ತಮವಾದ ಸಿನಿಮಾ ಯಾವುದು, ನೀವು ತುಂಬಾ ಇಷ್ಟಪಡುವಂತಹ ಸಿನಿಮಾ ಯಾವುದು, ಯಾವ ಕಾರಣಕ್ಕೆ ಈ ಸಿನಿಮಾಗಳು ನಿಮಗೆ ಇಷ್ಟವಾದವು, ಮತ್ತು ಸುನೀಲ್ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು, ಸುನೀಲ್ ಮತ್ತು ಮಾಲಾಶ್ರೀಯವರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು, ಹೀಗೆ ನಿಮ್ಮ ಎಲ್ಲ ಅನಿಸಿಕೆಗಳನ್ನು ನಮ್ಮೊಂದಿಗೆ ಮುಕ್ತವಾಗಿ ಹಂಚಿಕೊಳ್ಳಬಹುದು. ಸ್ನೇಹಿತರೆ, ನಮ್ಮ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ತಕ್ಷಣವೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.